ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ ಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಯಾವಾಗಿಂದ ಅರ್ಜಿ ಸಲ್ಲಿಸೋಕೆ ಕೊನೆ ದಿನಾಂಕ ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿಯನ್ನು ಬೆಂಬಲಿಸೋಕೆ ಬಿಜೆಪಿ ಮತ್ತು ಜೆಡಿಎಸ್ ಅಧಿಕೃತವಾಗಿ ಒಂದಾಗುತ್ತಾ ನಟ ಕಿಚ್ಚ ಸುದೀಪ್ ಅವರ ವಿರುದ್ಧ ಷಡ್ಯಂತ್ರ ಏನಾದರೂ ನಡೀತಿದೆಯಾ ಭಾರತೀಯ ಕ್ರಿಕೆಟ್ ನಲ್ಲಿ ಯಶಸ್ವಿ ಜೈಸ್ವಾಲ್ ನ ಯಶಸ್ಸಿನ ಶುಭಾರಂಭಕ್ಕೆ ಕಾರಣ ಯಾರೆಲ್ಲ ಕ್ರೆಡಿಟ್ ಯಾರಿಗೆಲ್ಲ ಕೊಟ್ಟಿದ್ದಾರೆ ಎಲ್ಲ ಸುದ್ದಿ ಅಂತ ನೋಡೋಣ ಅದಕ್ಕಿಂತ ಮೊದಲು ಹೆಡ್ಲೈನ್ಸ್ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಕೆಗೆ ಮುಹೂರ್ತ ಫಿಕ್ಸ್ ಜುಲೈ 19ರ ಸಂಜೆ ವಿಧಾನಸೌಧದಲ್ಲಿ ಚಾಲನೆ ಅರ್ಜಿ ಸಲ್ಲಿಸಲು ಯಾವುದೇ ಡೆಡ್ಲೈನ್ ಇಲ್ಲವೆಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಶ್ವಗುರು ಮೋದಿ ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು ಪಕ್ಷ ಭೇದ ಮರೆತು ಬಿಜೆಪಿಗೆ ಸಪೋರ್ಟ್ ಮಾಡಿ ಜೆಡಿಎಸ್ ಮೈತ್ರಿ ಸುಳಿವು ಕೊಟ್ಟ ಸಚಿವೆ ಶೋಭಾ ಕರಂದ್ಲಾಜೆ ಜುಲೈ 19ಕ್ಕೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಸಿದ್ದು ಡಿಕೆ ಜೊತೆ ಖರ್ಗೆ ರಾಹುಲ್ ಕೂಡ ಭಾಗಿ ಸಚಿವರು ಶಾಸಕರಿಗೆ ಹೊಸ ಟಾರ್ಗೆಟ್ ಸಾಧ್ಯತೆ ಕಿಚ್ಚನ ವಿರುದ್ಧ ಆರೋಪ ಮಾಡಿದ ಕುಮಾರ್ಗೆ ಸಂಕಷ್ಟ ಕೋರ್ಟ್ಗೆ ಬಂದು ಕೇಸ್ ದಾಖಲಿಸಿದ ಸುದೀಪ್ ವಿರೋಧಿಗಳಿಗೆ ಬಾದ್ಶಾ ತಿರುಗೇಟು ವಿಂಡೀಸ್ ವಿರುದ್ಧ ವಿಜೃಂಭಿಸಿದ ಯಶಸ್ವಿ ಜೈಸ್ವಾಲ್ ತಂದೆ ತಾಯಿಗೆ ಶತಕ ಅರ್ಪಿಸಿದ ಯುವ ಆಟಗಾರ ಟೆಸ್ಟ್ ನಲ್ಲಿ ಟೀಂ ಇಂಡಿಯಾ ಭರ್ಜರಿ ಗೆಲುವು ಎಸ್ ವೀಕ್ಷಕರೇ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಘೋಷಿಸಿದ್ದ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಪ್ರಕ್ರಿಯೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಜುಲೈ 19ರಿಂದ ಆರಂಭವಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಗ್ರಾಮೋನ್ನತವ ಬಾಪೂಜಿ ಸೇವಾ ಕೇಂದ್ರ ಕರ್ನಾಟಕ 1 ಬಿಬಿಎಂಪಿ ವಾರ್ಡ್ ಕಚೇರಿ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಬಹುದು ಎಂದರು ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿಗೆ ಪಡಿತರ ಚೀಟಿ ಸಂಖ್ಯೆ ಆಧಾರ್ ಕಾರ್ಡ್ ಸಂಖ್ಯೆ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಅಗತ್ಯ ಒಂದು ವೇಳೆ ಆಧಾರ್ ನಂಬರ್ ಜೋಡಣೆ ಆಗಿರುವ ಬೇರೆ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಬಯಸಿದಲ್ಲಿ ಆ ಖಾತೆಯ ಪಾಸ್ಬುಕ್ ಅಗತ್ಯ ಪ್ರಜಾಪ್ರತಿನಿಧಿ ಮೂಲಕ ನೋಂದಾಯಿಸಿಕೊಂಡಲ್ಲಿ ಮಂಜೂರಾತಿ ಪತ್ರ ಮನೆಗೆ ತಲುಪಿಸಲಾಗುವುದು ಅರ್ಜಿದಾರರು ನೀಡಿದ ಮೊಬೈಲ್ ಸಂಖ್ಯೆಗೆ ಎಸ್ಎಂಎಸ್ ಮೂಲಕ ಮಂಜೂರಾತಿ ಸಂದೇಶ ರವಾನೆ ಮಾಡಲಾಗುತ್ತೆ ಫಲಾನುಭವಿಯ ಆಧಾರ್ ಜೋಡಣೆ ಆಗಿರುವ ಖಾತೆಗೆ ಟಿಬಿಟಿ ಮೂಲಕ ಹಣ ಜಮೆ ಆಗುತ್ತೆ ಬೇರೆ ಖಾತೆಗೆ ಆರ್ಟಿಜಿಎಸ್ ಮೂಲಕ ಹಣ ಜಮೆ ಮಾಡಲಾಗುತ್ತೆ ನೋಂದಣಿಗೆ ಯಾವುದೇ ಶುಲ್ಕ ಯಾವುದೇ ಅಂತಿಮ ದಿನಾಂಕ ಮತ್ತು ಯಾವುದೇ ಸಮಯ ನಿಗದಿಪಡಿಸಿಲ್ಲ ಎಂದು ತಿಳಿಸಿದರು ಈ ಬಗ್ಗೆ ಅಧಿಕೃತವಾಗಿ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗುತ್ತೆ ಸೋಮವಾರ ಅಂತ ಸಚಿವರು ತಿಳಿಸಿದ್ದಾರೆ ಯೋಜನೆ ಉದ್ಘಾಟಿಸಲು ಕೇಂದ್ರ ಕಾಂಗ್ರೆಸ್ ನಾಯಕರಿಗೆ ಆಹ್ವಾನ ನೀಡಲಾಗಿದೆ ನಾಯಕರು ಒಪ್ಪಿಗೆ ಕೊಟ್ಟರೆ ಆಗಸ್ಟ್ 17ರಂದು ಖಾತೆಗೆ ಹಣ ಜಮಾವಣೆ ಆಗಲಿದೆ ಇಲ್ಲದಿದ್ದರೆ ಆಗಸ್ಟ್ 19ಕ್ಕೆ ಹಣ ಜಮಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಎಸ್ ವೀಕ್ಷಕರೇ ಕಾಂಗ್ರೆಸ್ನ ಗ್ಯಾರಂಟಿಗಳಲ್ಲಿ ಶಕ್ತಿ ತುಂಬಾನೇ ಅಭೂತಪೂರ್ವ ಯಶಸ್ಸಿನೊಂದಿಗೆ ಸಾಗ್ತಾ ಇದೆ ಮತ್ತೊಂದು ಕಡೆ 200 ಯೂನಿಟ್ ವರೆಗಿನ ವಿದ್ಯುತ್ ಅಧಿಕೃತವಾಗಿ ಅರ್ಜಿ ಸಲ್ಲಿಕೆ ಆಗಿದೆ ಒಂದಷ್ಟು ಜನಕ್ಕೆ ಅಕ್ಸೆಪ್ಟ್ ಮೆಸೇಜ್ ಕೂಡ ಎಸ್ಎಂಎಸ್ ಕೂಡ ಬಂದಿದೆ ಇದರ ನಡುವೆ ಈ ಬಾರಿ ಕೂಡ ಮತ್ತೆ ವಿದ್ಯುತ್ ದರ ಏರಿಕೆ ಈ ಬಾರಿ ಕೂಡ ಬಿಲ್ ಕಟ್ಟಬೇಕು ಮುಂದೆ ತಿಂಡಿದ ಬಿಲ್ಲಿನ ಇಲ್ಲ ಅನ್ನೋ ಮಾತುಗಳು ಬಟ್ ದುಪ್ಪಟ್ಟು ಬಿಲ್ಗಳು ಬರ್ತಾ ಇದೆ ಇವೆಲ್ಲದರ ನಡುವೆ ಮತ್ತೊಂದು ಯೋಜನೆ ಗೃಹಲಕ್ಷ್ಮಿ ಸೋಮವಾರ ಅಧಿಕೃತವಾಗಿ ಚಾಲನೆ ದೊರಕಲಿದೆ ಅರ್ಜಿ ಸಲ್ಲಿಸೋಕೆ ಯಾವುದೇ ಕೊನೆ ದಿನಾಂಕ ಇಲ್ಲ ಇಷ್ಟರೊಳಗೆ ಅರ್ಜಿ ಸಲ್ಲಿಸಬೇಕು ಅಂತ ಏನೂ ಇಲ್ಲ ಅದಕ್ಕೆ ಯಾವುದೇ ಸಮಯವನ್ನು ನಿಗದಿಪಡಿಸಿಲ್ಲ ಈಗಾಗಲೇ ಎಲ್ಲೆಲ್ಲಿ ಅರ್ಜಿ ಸಲ್ಲಿಸಬಹುದು ಏನು ಯಾಕಂದ್ರೆ ಬಿಬಿಎಂಪಿ ಸೇವಾ ಕೇಂದ್ರ ಆಗಿರಬಹುದು ಬಾಪೂಜಿ ಕೇಂದ್ರ ಆಗಿರಬಹುದು ಬೆಂಗಳೂರು 1 ಆಗಿರಬಹುದು ಎಲ್ಲಿ ಬೇಕಾದ್ರೂ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋಕೆ ಕೂಡ ಒಂದಷ್ಟು ಆಧಾರ್ ಸಂಖ್ಯೆ ಆಗಿರಬಹುದು ಅಥವಾ ವೋಟರ್ ಐಡಿ ಸಂಖ್ಯೆ ಆಗಿರಬಹುದು ಸೂಕ್ತ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸಿದ ನಂತರ ಅದು ಅಕ್ಸೆಪ್ಟ್ ಆದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಸಂದೇಶ ಬರುತ್ತೆ ಹೀಗಾಗಿ ಅಧಿಕೃತವಾಗಿ ಕೇಂದ್ರ ನಾಯಕರುಗಳು ಕೂಡ ಒಪ್ಪಿಗೆಯನ್ನು ಕೊಟ್ಟರೆ ಇದು ಆಗಸ್ಟ್ 17ರಿಂದಲೇ ಅಕೌಂಟ್ಗೆ ಹಣ ಜಮಾವಣೆ ಆಗುತ್ತೆ ಇಲ್ಲ ಆಗಸ್ಟ್ 17ರಿಂದ 19ರ ನಡುವೆ ಹಣ ಜಮಾವಣೆ ಆಗುತ್ತೆ ಬಟ್ ಯಾವುದೇ ಕೂಡ ಇಂತಿಷ್ಟೇ ಸಮಯದಲ್ಲಿ ಆಗಬೇಕು ಅಂತ ಇಂತಿಷ್ಟೇ ಸಮಯದಲ್ಲಿ ಯಾವುದೇ ಡೆಡ್ಲೈನ್ ಅನ್ನು ಸರ್ಕಾರ ಕೊಟ್ಟಿಲ್ಲ ಇದು ಅರ್ಜಿ ಸಲ್ಲಿಸೋರ್ಗೊಂದಿರ್ತಿ ಗುಡ್ ನ್ಯೂಸ್